ಮನವಿದಾರರು ಹಾಗೂ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಇವರಿಬ್ಬರಿಗೂ ನೋಟಿಸ್ ಜಾರಿ ಮಾಡಿ ವಿಚಾರಣೆ ನಡೆಸಿ ಕಾನೂನು ರೀತಿಯ ಮನವಿಯನ್ನು ಪರಿಗಣಿಸಲು ಅವಕಾಶವಿದ್ದಲ್ಲಿ ಅದರಂತೆ ಕ್ರಮ ಕೈಗೊಳ್ಳುವಂತೆ ಆದೇಶಿಸಿದರು. ಏನಿದೆ ಇದರಲ್ಲಿ ಕುಮಾರಸ್ವಾಮಿ ಸೇನಾಗಿರೋದ್ರಲ್ಲಿ? ನಾನು ಡಿನೋಟಿಫಿಕೇಷನ್ ಮಾಡಿದ್ದೀನ, ಇಲ್ಲ ಡಿನೋಟಿಫಿಕೇಷನ್ ಮಾಡೋಕ್ಕೆ ವೇದಿಕೆ ಸಿದ್ಧ ಮಾಡಿಟ್ಟಿದ್ದ. ಇದು ನಾನು ಆಗಸ್ಟ್ ತಿಂಗಳಲ್ಲಿ ಮಾಡಿದ, ನನ್ನ ಸರ್ಕಾರ ಹೋಗಿರೋದು ಅಕ್ಟೋಬರಲ್ಲಿ. ಇದು ತರಾತುರಿಲಿ ರಾಜೀನಾಮೆ ಕೊಡೋ ದಿವ್ಸ ಮಾಡವ್ರೆ ಅಂತೇನು ಹೇಳ್ಕೊಂಡವೆ. ಅದ್ಯಾರೋ ಸತ್ತಾರ ಹೆಸರಿನಲ್ಲಿ ಡಿನೋಟಿಫಿಕೇಷನ್ ಅಂತ ಇವತ್ತು ಅದೇನು ಹೇಳೋರು, ಅದು ಅವ್ರ ಕೆಲಸ. ಬೆನಗಾನಹಳ್ಳಿ ಕೇಸಲ್ಲಿ ಇದೇ ಯಡಿಯೂರಪ್ಪನವ್ರ ಹತ್ರ, ಇದೇ ನಿಮ್ಮ ಡಿ ಕೆ ಶಿವಕುಮಾರು, ಶ್ರೀನಿವಾಸ ಅಂತ ಸತ್ತೋಗಿದ್ದಾರಲ್ಲ, ಅವ್ರ ಜಮೀನ ಹೆಬ್ಬೆಟ್ಟು ಯಾರ ಕೈಲಿ ಒತ್ತಿಸ್ಕೊಂಡ್ರು? ಬೆನಗಾನಹಳ್ಳಿ ಕೇಸ್ ಇತ್ತಲ್ಲ ಕೋರ್ಟ್ಗಳಲ್ಲಿ, ಅದನ್ನು ರಾಜಿ ಮಾಡ್ಕೊಳ್ಳೋದಕ್ಕೆ ಯಾರ್ಯಾರಿಗೆ ಎಷ್ಟೆಷ್ಟು ದುಡ್ಡು ಕೊಟ್ಟರು? ಆ ರಾಜಿ ಮಾಡೋಕ್ಕೆ ನನ್ನ ಹತ್ರಲ್ಲೇ ಹಿಂದೆ ಇದ್ದಲ್ಲ ಒಂದು 4-5 ಜನ ಮಂತ್ರಿಗಳ ಕೆಲಸ ಮಾಡ್ತಾರೆ ನನ್ನ ಜೊತೆ. ಅವರು ಆ ಕೇಸ್ ಹಾಕ್ತಾರನ್ನ ಕರೆದು ಏನೇನು ಪಂಚಾಯಿತಿ ಮಾಡಿದರು ಗೊತ್ತಿದೆ ಡಿ ಕೆ ಸುರೇಶ್ಗೆ? ಯಾವುದದು ಬೆನಗನಹಳ್ಳಿ ಪ್ರಾಪರ್ಟಿ? ನಾನು ಅಂಥ ಹಲ್ಕಾ ಕೆಲಸ ಮಾಡಿಲ್ಲ, ಸಿದ್ದರಾಮಯ್ಯ ಮಾಡ್ದಂಗೆ ಮಾಡಿಲ್ಲ. ಇಲ್ಲಿ ಸಿದ್ದರಾಮಯ್ಯನರದಕ್ಕೂ ನನಗೂ ವ್ಯತ್ಯಾಸ ಇದೆ. 14 ಸೈಟ್ಗೆ ಹೇಳಬೇಕು ಅನ್ನೋದಾದರೆ ಸಿದ್ದರಾಮಯ್ಯನರದು ಪ್ರಾವ ಇದರಲ್ಲಿ ಇಶ್ಯೂನಲ್ಲಿ ಯಾವ ನಿಮ್ಮ ಮೂಡಾದವರು ಅಕ್ವೈರ್ ಮಾಡ್ಕೊಂಡಿದ್ರು ಆ ಪ್ರಾಪರ್ಟಿ ಮೂಡಾ ಪ್ರಾಪರ್ಟಿ, ಅದನ್ನು ಇವ್ರು ಹೋಗ್ಬಿಟ್ಟು 14 ಸೈಟ್ ತಗೊಂಡ್ರೆ ಸುಳ್ಳು ದಾಖಲೆಗಳು ಸೃಷ್ಟಿ ಮಾಡ್ಕೊಂಡು, ಇದರಲ್ಲಿ ನಂದೇನಿದೆ ಪಾತ್ರ? ಇದರಲ್ಲಿ ಏನೋ ಮಾಡಿಬಿಟ್ಟಿದೆ ಅಂತೇಳಿ, ಅಯ್ಯೋ ಲೋಕ ಹಾಕ್ದವ್ರೆ ರಕ್ಷಣೆ ಕೊಟ್ಬಿಟ್ರೆ ಹೇಗೆ? ಯಾವ ಲೋಕ ಹಾಕ್ದ ರಕ್ಷಣೆ ಕೊಟ್ಟವ್ರೆ? ನಾನು 18ರಲ್ಲಿ ಮುಖ್ಯಮಂತ್ರಿ ಇದ್ದಲ್ಲ 14 ತಿಂಗಳು, ನಾನೇ ಎಲ್ಲ ಕ್ಲೋಸ್ ಮಾಡ್ಕೊಳಕ್ಕೆ ಆಯ್ತಿರ್ಲಿಲ್ಲ. ಇವ್ರಂಗೆ ಯಾವುದೋ ಎ ಸಿ ಬಿ ಮಾಡ್ಕೊಂಡು 50-60 ಕೇಸ್ಗಳು ಕ್ಲೋಸ್ ಮಾಡ್ಕೊಳ್ಳಿಲ್ವ? ಮಿಸ್ಟರ್ ಕೃಷ್ಣ ಬೈರೇಗೌಡ, ಒಂದು ಮಾತು ಹೇಳ್ತೀನಿ, ಯಾರನ್ನೋ ಮೆಚ್ಚಿಸ್ಕೊಳ್ಳಿಕ್ಕೆ ಇವೆಲ್ಲ ಇಟ್ಕೊಂಡು ನನ್ನೇನು ಅಲ್ಲಾಡ್ಸೋಕ್ಕಾಗಲ್ಲ. ಇನ್ಯಾವ ಸಣ್ಣ ಪುಟ್ಟ ಪುಡಿ ಇದಕ್ಕೆಲ್ಲ ನಾನು ಚರ್ಚೆ ಮಾಡೋಕ್ಕೋಗಲ್ಲ. ಏನೇನು ಮಾಡಿದಿರಿ ಕಂದಾಯ ಇಲಾಖೆಯಲ್ಲಿ ಹೊರಗಡೆ ಬರ್ತವೆ. ಏನು ಮಹಾ ಹರಿಶ್ಚಂದ್ರ ಪ್ರಾಮಾಣಿಕ, ಇದ್ಯಾವ್ದನ್ನೋ ಇಟ್ಕೊಂಡು ಸಾತಿರೋದು, ಇದು ಇದನ್ನ ಇಟ್ಕೊಂಡು ಆಟ ಆಡೋಕೆ ಹೊರಟಿದ್ದೀರಲ್ವಾ? ಮಾಡಿ, ಇದ್ಯಾವ ತನಿಖೆ ಮಾಡ್ತೀರೋ ಮಾಡ್ಕೊಳ್ಳಿ.